ನಮಸ್ಕಾರ, ನೀವು ನೋಡ್ತಾ ಇದ್ರೆ ನೂತನ ನ್ಯೂಸ್. ನಾನು ಪೂರ್ಣಿಮಾ. ಇದೀಗ ಮೊದಲಿಗೆ ಹೆಡ್ಲೈನ್ಸ್. ಈ ಅವಧಿಯ ಕೊನೆಯ ಮನ್ ಕಿ ಬಾತ್ ನಡೆಸಿಕೊಟ್ಟ ಪ್ರಧಾನಿ ಮೋದಿ. ಶಿರಸಿಯಲ್ಲಿ ಮೋದಿ ಮಾತಿನ ವೀಕ್ಷಣೆಗೆ ಮುಗಿಬಿದ್ದ ಸಾರ್ವಜನಿಕರು. ಸ್ವಚ್ಛತೆ ಸಂಸ್ಕಾರದ ಕುರಿತು ಜನಜಾಗೃತಿ. ಶ್ರುತಿ ಸಾಂಸ್ಕೃತಿಕ ಕಲಾ ಬಳಗದಿಂದ ಬೀದಿ ನಾಟಕ. ಕುಮಟಾದಲ್ಲಿ ಗಮನ ಸೆಳೆದ ವಿಶೇಷ ಪ್ರಯೋಗ. ಐರ್ಲೆಂಡ್ ವಿರುದ್ಧ ಅಫ್ಘಾನಿಸ್ತಾನ್ ಅಪ್ಪರ. ಟಿ20 ಕದನದಲ್ಲಿ ದಾಖಲೆಗಳ ಮಹಾಪುರ. ಕ್ರಿಕೆಟ್ ಶಿಶುಗಳ ಆಟಕ್ಕೆ ಬೆರಗಾದ ಕ್ರೀಡಾ ಜಗತ್ತು. ಈಗ ವಾರ್ತೆಗಳ ವಿವರ. ಇನ್ನೇನು ಲೋಕಸಭಾ ಚುನಾವಣೆ ಸನ್ನಿಹಿತವಾಗುತ್ತಿದೆ. ಕಳೆದ 4.5 ವರ್ಷಗಳಿಂದ ಮನ್ ಕಿ ಬಾತ್ ರೇಡಿಯೋ ಕಾರ್ಯಕ್ರಮ ನಡೆಸಿ ದೇಶವಾಸಿಗಳಿಗೆ ಪ್ರೇರಣೆ ನೀಡುತ್ತಿದ್ದ ಪ್ರಧಾನಿ ನರೇಂದ್ರ ಮೋದಿ ಈ ಅವಧಿಯ ಕೊನೆಯ ಮನ್ ಕಿ ಬಾತ್ ಕಾರ್ಯಕ್ರಮವನ್ನು ಭಾನುವಾರ ನಡೆಸಿಕೊಟ್ಟರು. ಮನ್ ಕಿ ಬಾತ್ ಕಾರ್ಯಕ್ರಮ ವೀಕ್ಷಣೆಗೆ ಶಿರಸಿಯ ಅರಣ್ಯ ಭವನದಲ್ಲಿ ನೂರಾರು ಮಂದಿ ಸೇರುವ ಮೂಲಕ ಅಪೂರ್ವ ಕಾರ್ಯಕ್ರಮಕ್ಕೆ ಸಾಕ್ಷಿಯಾದರು. ಶಿರಸಿ ಬಿಜೆಪಿ ನಗರ ಮಂಡಲದ ವತಿಯಿಂದ ರವಿವಾರ ಶಿರಸಿಯ ಅರಣ್ಯ ಭವನದಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರ ಈ ಅವಧಿಯ ಕೊನೆಯ ಮನ್ ಕಿ ಬಾತ್ ಕಾರ್ಯಕ್ರಮವನ್ನು ಕೇಳಲು ಸಾರ್ವಜನಿಕರಿಗೆ ವ್ಯವಸ್ಥೆಯನ್ನ ಮಾಡಿಕೊಡಲಾಗಿತ್ತು. ತಮ್ಮ 53ನೇ ಮನ್ ಕಿ ಬಾತ್ ಕಾರ್ಯಕ್ರಮದ ಆರಂಭದಲ್ಲೇ ಹುತಾತ್ಮ ಯೋಧರನ್ನ ಸ್ಮರಿಸಿದ ಪ್ರಧಾನಿ ಶ್ರದ್ಧಾಂಜಲಿ ಸಮರ್ಪಿಸಿದರು. ಯೋಧರ ತ್ಯಾಗ ಬಲಿದಾನಗಳನ್ನ ವ್ಯರ್ಥವಾಗಲು ಬಿಡುವುದಿಲ್ಲ ಎಂದ ಮೋದಿ, 2 ತಿಂಗಳಿನ ನಂತರ ಮತ್ತೆ ಮನ್ ಕಿ ಬಾತ್ ನಡೆಸಿಕೊಡುತ್ತೇವೆ ಎನ್ನುವ ಮೂಲಕ ಲೋಕಸಭಾ ಚುನಾವಣೆಯಲ್ಲಿ ಗೆಲ್ಲುವ ಆತ್ಮವಿಶ್ವಾಸ ವ್ಯಕ್ತಪಡಿಸಿದರು. ಮೇ ತಿಂಗಳಿನಲ್ಲಿ ಮತ್ತೆ ಮನ್ ಕಿ ಬಾತ್ ಕಾರ್ಯಕ್ರಮ ನಡೆಸಲು ವಾಪಸ್ ಆಗ್ತೇನೆ ಎಂದು ಪ್ರಧಾನಿ ಮೋದಿ ಹೇಳಿದಾಗ ಆಗ ನೆರೆದಿದ್ದ ಜನತೆ ಚಪ್ಪಾಳೆ ತಟ್ಟುವುದರ ಮೂಲಕ ಸ್ವಾಗತಿಸಿದರು. ನಗರದ ಬಿಜೆಪಿ ಕಾರ್ಯಕರ್ತರು ಹಾಗೂ ಅಭಿಮಾನಿಗಳು ಸೇರಿದಂತೆ ಶಿರಸಿಯ ನೂರಾರು ಮಂದಿ ಮನ್ ಕಿ ಬಾತ್ ವೀಕ್ಷಣೆಯಲ್ಲಿ ಪಾಲ್ಗೊಂಡಿದ್ದರು. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಜ್ಞಾನ ವಿಕಾಸ ಕೇಂದ್ರದ ಸೃಜನಶೀಲ ಕಾರ್ಯಕ್ರಮದಡಿ ಭಾನುವಾರ ಇಲ್ಲಿನ ಮಹಾಸತಿ ದೇವಸ್ಥಾನದ ಪ್ರಾಂಗಣದಲ್ಲಿ ದಾವಣಗೆರೆಯ ಶ್ರುತಿ ಸಾಂಸ್ಕೃತಿಕ ಕಲಾ ಬಳಗದವರಿಂದ ಮೂಢನಂಬಿಕೆ ಕುರಿತಾದ ಬೀದಿ ನಾಟಕ ಜರುಗಿತು. ತಾಲೂಕಾ ಯೋಜನಾಧಿಕಾರಿ ನಾಗರಾಜ್ ನಾಯ್ಕ ಮಾತನಾಡಿ, ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆಯ ಜ್ಞಾನ ವಿಕಾಸದಡಿ ಕೊಳಗೇರಿ ನಿವಾಸಿಗರಿಗಾಗಿ ಈ ಬೀದಿ ನಾಟಕವನ್ನ ಹಮ್ಮಿಕೊಳ್ಳಲಾಗಿದೆ. ಇದರ ಉದ್ದೇಶ ಸಾರ್ವಜನಿಕರಲ್ಲಿ ಮೂಢನಂಬಿಕೆ, ಸ್ವಚ್ಛತೆ, ಆರೋಗ್ಯ, ಶಿಕ್ಷಣ, ಸಂಸ್ಕೃತಿ ಹಾಗೂ ಸಂಸ್ಕಾರದ ಕುರಿತು ಜಾಗೃತಿ ಮೂಡಿಸುವುದಾಗಿದೆ ಎಂದರು. ಅಲ್ಲ ಮಾರಯ್ಯ, ಪೂರ್ತಿಗೆ 2 ದಿವಸ ಆಯ್ತು ಅಮ್ಮ ಎದ್ದು ಪೂರ್ತಿ ತಿಂತಿಲ್ಲ, ನೀರ್ ತಿಂತಿಲ್ಲ, ದ್ರಾಸ್ ಎಲ್ಲ ಕಣ್ಣಿಗೆ ನಿದ್ದೆ ಇಲ್ಲ, ಹಂಗ ಓಡಾಡ್ತಾ ಇತ್ತೆ. ನೀವು ಒಂದ್ ಚೂರು ಅರಿವಿಲ್ವಲ್ಲ ಮಾರಯ್ಯ, ಏನ್ ಮಾಡ್ಬೇಕು ಅಂತ ನನಗೆ ಏನು ತಿಳಿಸಿಲ್ಲ ಕಣೇ. ಅಲ್ಲ ಕಣ್ರಿ, ಆ ಪಕ್ಕದ ಮನೆ ಜಯಕ್ಕ ಇಲ್ವಾ ಅವ್ರು ಈ ಸಂದರ್ಭದಲ್ಲಿ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆಯ ಜಿಲ್ಲಾ ನಿರ್ದೇಶಕ ಶಂಕರ್ ಶೆಟ್ಟಿ, ಶ್ರೀಧರ್ ಆಚಾರ್ಯ, ತಾಲೂಕಾ ಸಮನ್ವಯಾಧಿಕಾರಿ ಆಶಾ ಚಂದ್ರದೇವಡಿಗ, ಸುಮಾ ಸುಲೋಚನಾ ಹಾಗೂ ಗಿರಿಜಾ ಸೇರಿದಂತೆ ಸಂಘದ ಹಲವು ಸದಸ್ಯರು ಉಪಸ್ಥಿತರಿದ್ದರು. ನೂರಾರು ಸಾರ್ವಜನಿಕರು ನಾಟಕ ಪ್ರದರ್ಶನವನ್ನ ವೀಕ್ಷಿಸಿದರು. ಭಟ್ಕಳ ತಾಲೂಕಿನ ಸರ್ಕಾರಿ ಪ್ರಾಥಮಿಕ ದರ್ಜೆ ಕಾಲೇಜಿನಲ್ಲಿ ಯುವ ರೆಡ್ ಕ್ರಾಸ್ ಘಟಕ, ಆದರ್ಶ ಆಸ್ಪತ್ರೆಯ ಉಡುಪಿ ಹಾಗೂ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘಗಳ ಸಹಯೋಗದೊಂದಿಗೆ ವಿದ್ಯಾರ್ಥಿಗಳಿಗಾಗಿ ಏರ್ಪಡಿಸಲಾಗಿದ್ದ ಆರೋಗ್ಯ ಉಚಿತ ತಪಾಸಣಾ ಶಿಬಿರವನ್ನು ಶಾಸಕ ಸುನಿಲ್ ನಾಯ್ಕ ಉದ್ಘಾಟಿಸಿದರು. ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಶಾಸಕ ಸುನಿಲ್ ನಾಯ್ಕ, ವಿದ್ಯಾರ್ಥಿ ಜೀವನವು ಅತ್ಯಂತ ಉತ್ತಮವಾದ ಜೀವನ ಭಾಗವಾಗಿದ್ದು ಅದು ಮತ್ತೆ ದೊರೆಯಲಾರದು ಎಂದು ಹೇಳಿದರು. ವಿದ್ಯಾರ್ಥಿಗಳು ಆರೋಗ್ಯವಂತರಾಗಿದ್ದಾಗ ಮಾತ್ರ ಅವರಲ್ಲಿ ಯಾವುದೇ ಆಲಸ್ಯ, ನಕಾರಾತ್ಮಕವಾದ ಚಿಂತನೆಗಳು ಬರುವುದಿಲ್ಲ. ನಮ್ಮಲ್ಲಿ ಆಸೆಗಳು ಬೃಹದಾಕಾರವಾಗಿರಬೇಕು,
ಆ ನಿಟ್ಟಿನಲ್ಲಿ ಪ್ರಯತ್ನ ಹಾಗೂ ಛಲ ಅವಶ್ಯಕ. ಜಗತ್ತು ನಡೆಯುತ್ತಿರುವುದು ಹಣದಿಂದ ಎಂಬ ತಪ್ಪು ಕಲ್ಪನೆ ಇದೆ. ಆದರೆ ಜ್ಞಾನವಿದ್ದರೆ ಜಗತ್ತನ್ನ ಆಳಬಹುದು. ವಿದ್ಯಾರ್ಥಿಗಳು ಶಿಕ್ಷಣಕ್ಕಿಂತ ಸಂಸ್ಕಾರವನ್ನ ಬೆಳೆಸಿಕೊಳ್ಬೇಕು. ಒಮ್ಮೆ ಹೆಸರು ಕೆಡಿಸಿಕೊಂಡ್ರೆ ಮತ್ತಿಂದು ಅದನ್ನ ಗಳಿಸಲು ಸಾಧ್ಯವಿಲ್ಲ ಎಂದರು. ಈ ಅರಿವನ್ನ ವಿದ್ಯಾರ್ಥಿ ಜೀವನದಲ್ಲಿ ನಾವು ಬೆಳೆಸ್ಕೊಳ್ಬೇಕು ಅಂತಕ್ಕಂತ ಒಂದು ಮನೋಭಾವ ಬೆಳೆಸ್ಕೊಳ್ಬೇಕಂತಕ್ಕಂತ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿರ್ತಕ್ಕಂಥದ್ದು ಕಾಲೇಜಲ್ಲಿ. ಇನ್ನೊಂದು ಇದನ್ನ ಮನೋಭಾವ, ಯಾಕಂದ್ರೆ ನಾವು ಕಾರ್ಯಕ್ರಮ ಮಾಡಿರ್ತೇವೆ, ಇದನ್ನು ನಿತ್ಯ ನಿರಂತರ ಇಲ್ಲಿ ಆರೋಗ್ಯ ಮತ್ತು ಉತ್ತಮ ಶಿಕ್ಷಣ ಇರ್ತದೆ, ಅದು ಜೀವನದಲ್ಲಿ ಯಶಸ್ಸು ಕಾಣಲಿಕ್ಕೆ ಸಾಧ್ಯ ಆಗ್ತದೆ. ಇವತ್ತು ಅನೇಕ ವಿದ್ಯಾರ್ಥಿಗಳು ಬಂದಿದ್ದೆ, ನಾನು ವಿದ್ಯಾರ್ಥಿಗಳಿಗೆ ಹಲವಾರು ವೇದಿಕೆಯಲ್ಲಿ ಇದ್ದೇನೆ, ಕನಸನ್ನ ಕಾಣಬೇಕು, ಆ ಕನಸನ್ನ ಮನಸ್ಸಾಗುವವರಿಗೆ ಬಿಡಬಾರ್ದು, ಛಲವನ್ನು ಬೆಳೆಸ್ಕೊಳ್ಬೇಕು ಜೀವನದಲ್ಲಿ. ನೀವು ಛಲವನ್ನ ಜೀವನದಲ್ಲಿ ಬೆಳೆಸ್ಕೊಂಡ್ರೆ ಗೆಲ್ಲಲಿಕ್ಕೆ ಸುಲಭ ಆಗ್ತದೆ. ಇವತ್ತು ಶಿಕ್ಷಣ ಕೇವಲ ಶಿಕ್ಷಣದಿಂದಲೇ ಜೀವನದಲ್ಲಿ ಪರಿಪೂರ್ಣತೆ ಕಾಣಲಿಕ್ಕೆ ಆಗುದಿಲ್ಲ. ಕೇವಲ ಶಿಕ್ಷಣ 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 ಅಂತಿದ್ರೆ ಕೊನೆಯಲ್ಲಿ ಸಿಗ್ತಕ್ಕಂಥ ನಮ್ಮ ಸರ್ಟಿಫಿಕೇಟ್. ಸರ್ಟಿಫಿಕೇಟ್ ಜೊತೆ ನಾವು ಸ್ಕಿಲ್ ಅನ್ನ ಬೆಳೆಸ್ಕೊಳ್ಬೇಕು, ಜೀವನದಲ್ಲಿ ಆಸೆಯನ್ನು ಹೊಸ್ಕೊಳ್ಬೇಕು. ಯಾರಾದ್ರೆ ದುರಾಸೆ ಅಂತ ಕಳ್ಕೊಳ್ಳಿ, ಜನ ಹೆಚ್ಚಿನ ಆಸೆಯನ್ನ ಕಳ್ಸ್ಕೊಂಡ್ರೆ ನಿಮ್ಮ ಜೀವನದಲ್ಲಿ ಯಶಸ್ಸು ಕಾಣಲಿಕ್ಕೆ ಆಗ್ತದೆ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಪ್ರಾಂಶುಪಾಲ ಡಾಕ್ಟರ್ ದಸ್ತಗಿರಿ ರಂಜನಾ ಸಾಹೇಜ್ ಹಲ್ಯಾಳ್ ವಹಿಸಿದ್ರು. ಕಾರ್ಯಕ್ರಮದಲ್ಲಿ ಉಡುಪಿಯ ಆದರ್ಶ ಆಸ್ಪತ್ರೆಯ ಹಿರಿಯ ವೈದ್ಯ ಎಂಎ ಸುರಾಳ್ ಮಾತನಾಡಿ, ವಿದ್ಯಾರ್ಥಿಗಳ ಆರೋಗ್ಯ ಚೆನ್ನಾಗಿರಬೇಕಾದ್ರೆ ಅವರ ಪರಿಸರ ಮನೆ ವಾತಾವರಣ ಸುಧಾರಿಸಬೇಕು. ಮನೆಯಲ್ಲಿ ಪೋಷಕರು ಆರೋಗ್ಯವಂತರಾಗಿರ್ಬೇಕಾದ್ರೆ ಮಕ್ಕಳು ಚೆನ್ನಾಗಿರ್ಬೇಕು. ನೀವು ನಿಮ್ಮ ತಂದೆ ತಾಯಿಯವರನ್ನ ಪ್ರೀತಿಯಿಂದ ನೋಡಿಕೊಳ್ಳುತ್ತಾ ಶೈಕ್ಷಣಿಕ ಪ್ರಗತಿಯನ್ನ ಸಾಧಿಸಿದ್ರೆ ಅದುವೇ ಅವರಿಗೆ ಆರೋಗ್ಯ ತಂದು ಕೊಡುವುದು ಎಂದು ಕಿವಿ ಮಾತು ಹೇಳಿದ್ರು. ಅವರು ತುಂಬಾ ಓದಿದ್ರು, ಮಹಾರಾಜನ ಹತ್ರ ಹೋಗಿ ಓದಿದ್ರೆ ಎಲ್ಲ ಹೇಳಿದ್ರೆ ದೊಡ್ಡ ಬಹುಮಾನ ಕೊಡ್ತಾರೆ, ತಗೊಂಡ್ ಬನ್ನಿ ಅಂತ. ಕಾಲೇಜು ಅಭಿವೃದ್ಧಿ ಸಮಿತಿ ಸದಸ್ಯ ಎಂಆರ್ ನಾಯ್ಕ ಮಾತನಾಡಿ, ಶಿಕ್ಷಣದ ಜೊತೆ ಜೊತೆಗೆ ವಿದ್ಯಾರ್ಥಿಗಳು ತಮ್ಮ ಆರೋಗ್ಯ ವೃದ್ಧಿಗಾಗಿ ವಾತಾವರಣದಲ್ಲಿ ಗಿಡಗಳನ್ನು ಬೆಳೆಸುವ ಪ್ರವೃತ್ತಿ ಬೆಳೆಸಿಕೊಳ್ಬೇಕು. ಆಮ್ಲಜನಕವಿಲ್ಲದೆ ಜನರು ಸಾಯುವಂತಹ ದಿನ ಇನ್ನೇನು ದೂರವಿಲ್ಲ. ಜೀವವಾಯುವನ್ನ ಪಡೆದು ಆರೋಗ್ಯಕರವಾಗಿ ಬದುಕಿರಿ ಎಂದರು. ಅತಿ ದಿವ್ಯವಾದ ಔಷಧಿ ಅಂದ್ರೆ ಪ್ರಾಣಶಕ್ತಿ ಅಂದ್ರೆ ಪ್ರಾಣವಾಯುವನ್ನ ನೀವು ಸರಿಯಾಗಿ ಸೇವಿಸಿದರೆ ದಿವಸಕ್ಕೆ ನಿಮ್ಮ ಆರೋಗ್ಯವು ಅತಿ ಆರೋಗ್ಯವಾಗಿರ್ತದೆ. ಈಗ ಪ್ರಾಣವಾಯು ಅತಿ ಶುದ್ಧವಾಗಿರುವ ಗಳಿಗೆ ಅಂದ್ರೆ ಅದು ಬೆಳಿಗ್ಗೆ 4-5 ಗಂಟೆ, ಅದರ ನಂತರ ಆ ಪ್ರಾಣಶಕ್ತಿ ಅಲ್ಲದೆ ಅದು ಕಲುಷಿತ ಆಗ್ತಾ ಹೋಗ್ತಾ ಇರ್ತದೆ. ತಾಲೂಕಾ ಆರೋಗ್ಯ ಇಲಾಖೆ ಹಿರಿಯ ಆರೋಗ್ಯ ನಿರೀಕ್ಷಕ ಈರಯ್ಯ ದೇವಡಿಗ ಮಾತನಾಡಿ, ವಿದ್ಯಾರ್ಥಿ ಜೀವನದಲ್ಲಿ ವಿದ್ಯಾರ್ಥಿಗಳು ಅನುಸರಿಸಬೇಕಾದ ಕ್ರಮ, ದುಶ್ಚಟದಿಂದ ದೂರವಿರಲು ಕಾರ್ಯ ನೀಡುತ್ತಾ ಆರೋಗ್ಯದ ಕುರಿತು ನೀಡಬೇಕಾದ ಕಾಳಜಿಯ ಬಗ್ಗೆ ವಿವರಿಸಿದ್ರು. ಯಾತ್ರಿಂದ ಅದೇ ಟೊಬ್ಯಾಕೋ ಅರ್ಥಾತ್ ಏನೇಳಿ ನಮ್ಮ ತಂಬಾಕು ಎಂಬಂತ ದೇವತ ನಮ್ಮ ದೇಶದಲ್ಲಿ ಯಾತ್ರದಲ್ಲಿ ಹತ್ತಾ ಇದೆ ಎಂಬಂತದನ್ನ ಅಭೂಯ ಮಾಡಿದಂತಹ ಸಂದರ್ಭದಲ್ಲಿ ಖಂಡಿತವಾಗಿ ನಮಗೆ ಬೇಸರವಾಗಲಿದೆ. ಇದಕ್ಕೆ ಬಲಿಯಾಗ್ತಾ ಇರುವವರು ಯಾರು? ಯುವ ಜನಾಂಗ ಅಂತ ಹೇಳುವಂತದ್ದನ್ನು ಹೇಳಿದ್ದಾರೆ. ನೋಡಿ, ಅವಕಾಶ ಸಿಕ್ಕಲ್ಲೆಲ್ಲ ಈ ವಿಚಾರದ ಕುರಿತು ತಿಳಿಸಿ, ಇದರ ಬಗ್ಗೆ ತಿಳಿಸಿ, ಜೊತೆಗೆ ಇದರ ಆಗುವವರ ಬಗ್ಗೆ ತಿಳಿಸಿ ಎಂತ ವಿಚಾರವನ್ನು ಸಹಿತ ಹೇಳ್ತಾ ಇದೆ. ವಿದ್ಯಾರ್ಥಿಗಳೇ, ನಿಮಗೆ ಉತ್ತಮವಾದಂತಹ ಭವಿಷ್ಯ ಬೇಕೆ? ಉತ್ತಮವಾದಂತಹ ಆರೋಗ್ಯದಿಂದ ಆಗಬೇಕೆ? ಅದಕ್ಕಾಗಿ ನೀವೇನ್ ಮಾಡಬೇಕು? ಉತ್ತಮವಾದಂತಹ ನಡತೆಯನ್ನು ಮಾಡಿಕೊಳ್ಬೇಕಾಗ್ತದೆ. ನಿಮ್ಮೊಂದಿಗೆ ಇರುವಂತಹ ನಿಮ್ಮ ಮಿತ್ರರೇ ನಿಮಗೆ ಇವತ್ತು ಶತ್ರುಗಳಾಗ್ತಾರೆ ವಿದ್ಯಾರ್ಥಿಗಳು. ಯಾಕಂತ ಹೇಳಿ ಯಾವುದೇ ಒಬ್ಬ ದುಶ್ಚಟ ಮಾಡ್ತಾ ಇರುವಂತಹ ವ್ಯಕ್ತಿಯನ್ನು ಆಪ್ತ ಸಮಾಲೋಚನೆ ಮಾಡುವಂತಹ ಸಂದರ್ಭದಲ್ಲಿ ಖಂಡಿತವಾಗಿ ಏನೇಳಿ ನಾನು ಸ್ವಯಂ ಇದನ್ನು ಸೇವನೆ ಮಾಡಿದ್ದೇನೆ ಎಂಬಂತದ್ದು ಯಾರು ಹೇಳುದಿಲ್ಲ. ಕಾಲೇಜು ಅಭಿವೃದ್ಧಿ ಸಮಿತಿ ಸದಸ್ಯ ಶಿವಾನಿ ಶಾಂತಾರಾಮ್, ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ರಾಧಾಕೃಷ್ಣ ಭಟ್, ತಾಲೂಕಾಧ್ಯಕ್ಷ ಭಾಸ್ಕರ್ ನಾಯ್ಕ ಉಪಸ್ಥಿತರಿದ್ದರು. ಕಾರ್ಯಕ್ರಮದ ಬಳಿಕ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ವಿದ್ಯಾರ್ಥಿಗಳ ಆರೋಗ್ಯ ತಪಾಸಣೆಯನ್ನ ಉಡುಪಿಯ ಆದರ್ಶ ಆಸ್ಪತ್ರೆಯ ತಜ್ಞ ವೈದ್ಯರು ನಡೆಸಿದರು. ಇದೀಗ ಸ್ಮಾಲ್ ಬ್ರೇಕ್, ಬ್ರೇಕ್ ನಂತರ ನೂತನ ನ್ಯೂಸ್ ಮತ್ತೆ ಮುಂದುವರಿಯುತ್ತೆ.